ಉಭಯಜಾತಕ ಈ ಒಂದು ಪದ್ಯವನ್ನು ರಚಿಸಿದವರು ಜಿ ಎಸ್ ಶಿವರುದ್ರಪ್ಪನವರು. ಈ ಒಂದು ಕವಿತೆಯ ರಚನಾ ಕ್ರಮವನ್ನು ನಾವು ನೋಡೋದಾದರೆ ಇದು ಅರ್ಜಿ ನಮೂನೆಯಲ್ಲಿ ರಚನೆಯಾದಂತಹ ಒಂದು ಪದ್ಯವಾಗಿದೆ. ಅಂದರೆ ಪತ್ರದ ರೀತಿಯಲ್ಲಿ ರಚನೆಯಾಗಿರುವಂತಹ ಒಂದು ಕವನ. ಈ ಕವನದ ಮುಂದಿನ ಭಾಗವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತ್ನಲ್ಲೇ ಸಂಚರಿಸು, ರಸ್ತೆ ದಾಟುವಾಗೆಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ, ಬೇರೂರು ಹೀರು ತಾಯಿ, ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ಜೀವನ ಪರ್ಯಂತ ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ಓಡು, ನಿಲ್ಲದಿರು, ಮುನ್ನುಗ್ಗು ಮುಂತಾದ ಮಾತುಗಳೇ ಆಗಿವೆ ಎಂಬ ವಿವರವನ್ನು ಇಲ್ಲಿ ನೀಡಲಾಗಿದೆ. ಹಾಗೆಯೇ ಇಂತಹ ಕಡೆಯೇ ಅವನು ಬೇರೂರಬೇಕು, ಹೀರಬೇಕು. ಇಂಥವನು ತಾಯಿ ತಂದೆಯರ ಸಂಬಂಧಗಳ ಸಜೀವತೆಯನ್ನು ಕಾಣದವನು ಎಂಬ ವಿವರವನ್ನು ಇಲ್ಲಿ ನೀಡಲಾಗಿದೆ. ಹಾಗೆಯೇ ತಾಯಿ ಸಾವಿರ ಗಾಲಿ ಉರುಳುವಂತಹ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದ್ದಲ್ಲದೆ ತಾನು ಬದುಕುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿದವಳಾಗಿದ್ದಾಳೆ ಎಂಬಂತಹ ಸಾರಾಂಶವನ್ನು ನಾವು ಈ ಒಂದು ಪದ್ಯದಲ್ಲಿ ಕಾಣಬಹುದಾಗಿದೆ.